भारत ओडेद जाति ना भारतीय नमें जाति धर्म मुंदू भारत समस्या मरियागते श्री बसव टीविया समस्त वीक्षक शरण बंधु शरण शरणार्थी कुहु कुहु जय भीम बंधु मनुष्य जय भीम अंदरे ಒಂದು ಜಾತಿಗೆ ಸೀಮಿತ ಮಾಡುತ್ತಾರೆ ಇಲ್ಲಿ ಕವಿ ಹಾಡುವ ಕೋಗಿಲಿಗೂ ಕೂಡ ಜೈ ಭೀಮ್ ಎನ್ನಲು ಸಾಧ್ಯವೇ ಅನ್ನುವ ಪ್ರಶ್ನೆಯನ್ನು ಇಡ್ತಾ ಇದ್ದಾರೆ ಜೈ ಭೀಮ್ ಎಂಬುದು ಒಬ್ಬ ವ್ಯಕ್ತಿಯ ಹೆಸರಲ್ಲ ಅದೊಂದು ಸಿದ್ಧಾಂತದ ಹೆಸರು ಯಾರು ಸ್ವಾತಂತ್ರ್ಯ ಸಮಾನತೆ ಸಹೋದರತೆಯನ್ನು ಬಯಸ್ತಾರೋ ಅವರೆಲ್ಲರೂ ಕೂಡ ಮನಸ್ಸು ತುಂಬಿ ಜೈ ಭೀಮ್ ಅಂತ ಹೇಳಬಹುದು ಈ ಹಾಡಿನಲ್ಲಿ ಕೋಗಿಲೆ ತನ್ನ ಮೊಟ್ಟೆಯನ್ನು ಕಾಗೆಯ ಗೂಡಿನಲ್ಲಿಟ್ಟು ಪರಾವಲಂಬಿಯಾಗುತ್ತೆ ಇದು ಪ್ರಕೃತಿಯಲ್ಲಿ ನಡೆಯತಾ ಇರತಕ್ಕಂತ ಸತ್ಯ ಆದರೆ ಕವಿ ಹೇಳ್ತಾರೆ ಏ ಕೋಗಿಲೆಯೇ ಅಷ್ಟೊಂದು ಚೆನ್ನಾಗಿ ಹಾಡುವ ನೀನು ಕಾಗೆಯ ಗೂಡಿನಲ್ಲಿ ಯಾಕೆ ಮೊಟ್ಟೆ ಇಡ್ತೀಯ ಹೆದರಬೇಡ ನಿನ್ನ ಗೂಡಲ್ಲಿ ನೀನು ಮೊಟ್ಟೆ ಇಡು ನಿನ್ನ ಗೂಡಿನಲ್ಲಿಯೇ ನಿನ್ನ ಮರಿಗಳೊಂದಿಗೆ ಸಂತೋಷಪಡು ಅದು ಸ್ವಾಭಿಮಾನ ಅದು ಸ್ವಾವಲಂಬನೆ ಅಂತ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಓದುತ್ತಾ ಓದುತ್ತಾ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ವಂತಿಕೆಯನ್ನು ಸ್ವಾಭಿಮಾನವನ್ನು ಹೆಚ್ಚು ಮಾಡಿಕೊಳ್ಳುತ್ತಾ ಹೋಗ್ತಾನೆ ಬಂಧುಗಳೇ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ವಿದ್ಯೆಯನ್ನು ಇಂಥವರೇ ಕಲಿಬೇಕು ಅಧಿಕಾರವನ್ನು ಇಂಥವರೇ ಮಾಡಬೇಕು ಸಂಪತ್ತನ್ನು ಇಂಥವರೇ ಹೊಂದಬೇಕು ಇನ್ನುಳಿದ ಜನ ಸೇವೆ ಮಾಡಿಕೊಂಡಿರಬೇಕು ಅನ್ನುವಂತಹ ವ್ಯವಸ್ಥೆ ಇತ್ತು ಆದರೆ ಇವತ್ತು ಭಾರತದ ಸಂವಿಧಾನ ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟಿದೆ ತನ್ನ ಸ್ವಂತಿಕೆಯ ಜೀವನವನ್ನು ಮಾಡುವ ಸರ್ವ ರೀತಿಯ ಸ್ವಾತಂತ್ರ್ಯವನ್ನು ನಮ್ಮ ಭಾರತದ ಸಂವಿಧಾನ ಕೊಟ್ಟಿದೆ ಆ ಸಂವಿಧಾನವನ್ನು ಅರ್ಪಿಸಿದಂತಹ ಅಂಬೇಡ್ಕರ್ ಅವರನ್ನ ಕುರಿತಾದಂತ ಈ ಹಾಡು ಕುಹು ಕುಹು ಜೈ ಭೀಮ್ ಸ್ವಾಭಿಮಾನಿಯಾಗುವೆ ನೀ ಸ್ವಾವಲಂಬಿಯಾಗುವೆ ಸ್ವಾಭಿಮಾನಿಯಾಗುವೆ ನೀ ಸ್ವಾವಲಂಬಿಯಾಗುವೆ ಬಂಧನವು ನಿನಗಿನ್ನಿಲ್ಲ ಮುಗಿದಿದೆ ಗಾಂಧಿಯುಗ ರಕ್ಷಣೆಯು ನಿನಗಿಲ್ಲುಂಟು ಬರುತ್ತಿದೆ ಭೀಮಯುಗ ಸಮತೆಯ ಬಸವ ಜಗ ಬಂಧನವು ನಿನಗಿನ್ನಿಲ್ಲ ಮುಗಿದಿದೆ ಗಾಂಧಿಯುಗ ರಕ್ಷಣೆಯು ನಿನಗಿಲ್ಲುಂಟು ಬರುತ್ತಿದೆ ಭೀಮಯುಗ ಸಮತೆಯ ಬಸವ ಜಗ ಸ್ವಾವಲಂಬನೆಯೇ ಶಕ್ತಿ ಭೀಮನಾಡು ಸ್ವಾಭಿಮಾನಕ್ಕೆ ತಕ್ಕ ಬುದ್ಧ ಬೀಡು ಸ್ವಾವಲಂಬನೆಯೇ ಶಕ್ತಿ ಭೀಮನಾಡು ಸ್ವಾಭಿಮಾನಕ್ಕೆ ಇದು ತಕ್ಕ ಬುದ್ಧ ಬೀಡು ನೋಡು ಮನಸ್ಸು ಮಾಡು ಜೈ ಭೀಮೆಂದು ಹಾಡು ನೋಡು ಮನಸ್ಸು ಮಾಡು ಜೈ ಭೀಮೆಂದು ಹಾಡು ಕಲಿ ಬೇಗ ರಾಮದ್ರೋಣರು ಇಲ್ಲ ಕನಸಿನಲ್ಲಿ ಕಲಿಸುವರು ಪುಲೆಯ ವಂಶಜರೆಲ್ಲ ತೆರಿಗೆ ಕೇಳುವುದಿಲ್ಲ ಕಟ್ಟುವುದ ಕಲಿ ಬೇಗ ರಾಮದ್ರೋಣರು ಇಲ್ಲ ಕನಸಿನಲ್ಲೂ ಕಲಿಸುವರು ಪುಲೆಯ ವಂಶಜರೆಲ್ಲ ತೆರಿಗೆ ಕೇಳುವುದಿಲ್ಲ ಕಾಗೆಯ ಗೂಡಿನ ಹಂಗ ತೊರೆದು ಬಾಳು
ನನ್ನ ಗೆಳೆತನವನ್ನು ಬೇಗ ಮಾಡು. ಕಾಗೆಯ ಗೂಡಿನ ಹಂಗ ತೊರೆದು ಬಾಳು, ಈಜುಗನ ಗೆಳೆತನವನ್ನು ಬೇಗ ಮಾಡು. ಸ್ವಾಭಿಮಾನಿ ಭೀಮಯುಗದಲ್ಲಿ ಸ್ವಾಭಿಮಾನಿಯಾಗಿ ಬಾಳು, ಸ್ವಾಭಿಮಾನಿ ಭೀಮಯುಗದಲ್ಲಿ ಸ್ವಾಭಿಮಾನಿಯಾಗಿ ಬಾಳು. ನೋಡು ಮನಸ್ಸು ಮಾಡು ಜೈ ಭೀಮ್ ಎಂದು ಹಾಡು, ನೋಡು ಮನಸ್ಸು ಮಾಡು ಜೈ ಭೀಮ್ ಎಂದು ಹಾಡು. ವಸಂತವ ಕಾದರೆ ನೀನು ಹೂ ಎಂದು ಹಾಡಬಹುದು, ಮಾಮರದ ಚಿಗುರಿನ ರಸವು ಇಂಪು ಸ್ವರವ ನೀಡಬಹುದು. ವಸಂತವ ಕಾದರೆ ಮಾತ್ರ ಹೂ ಎಂದು ಹಾಡಬಹುದು, ಮಾಮರದ ಚಿಗುರಿನ ರಸವು ಇಂಪು ಸ್ವರವ ನೀಡಬಹುದು. ಜೈ ಭೀಮೆಂಬ ಪದವ ಕಲಿತರೆ ಪದವ ಕಲಿತರೆ ವರ್ಷ ಪೂರ ಹಾಡಬಹುದು, ಸ್ವಾವಲಂಬಿಯಾಗಬಹುದು. ಸ್ವಾವಲಂಬಿ ಭೀಮಯುಗದಲ್ಲಿ ಸ್ವಾಭಿಮಾನಿಯಾಗಿ ಹಾಡು, ನೋಡು ಮನಸ್ಸು ಮಾಡು ಜೈ ಭೀಮ್ ಎಂದು ಹಾಡು, ನೋಡು ಮನಸ್ಸು ಮಾಡು ಜೈ ಭೀಮ್ ಎಂದು ಹಾಡು. ಬಂಧುಗಳೇ, ಅಂಬೇಡ್ಕರ್ ವಾಣಿ ಪರಿವರ್ತನಾ ಗಾನಯಾನದಲ್ಲಿ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ. ವಿರಾಮದ ನಂತರ ಅಂಬೇಡ್ಕರ್ ವಾಣಿ ಪರಿವರ್ತನಾ ಗಾನಯಾನಕ್ಕೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಆದರದ ಸ್ವಾಗತ. ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ ನಡೆವುದೆಮ್ಮ ಮನದ ಇಂಗಿತ. ಈ ಹಾಡು ಕೇಳುವ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾಭಿಮಾನದ ಸಂಕೇತ, ಸ್ವಾಭಿಮಾನ ಇಲ್ಲದ ಸಂದರ್ಭದಲ್ಲಿ ಅಲ್ಲಿ ತನ್ನ ಚಪ್ಪಲಿನೂ ಕೂಡ ಬಿಡಲಿಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದಂಥ ಮಹಾನ್ ಸ್ವಾಭಿಮಾನಿ. ಈ ಸ್ವಾಭಿಮಾನಿಯ ಹಾದಿಯನ್ನು ಹಿಡಿದ ಭಾರತ ಸ್ವಾಭಿಮಾನದ ದೇಶ ಆಗಬೇಕು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಎಲ್ಲ ಜಾತಿಯ ಎಲ್ಲ ಧರ್ಮದ ಪ್ರತಿಯೊಬ್ಬರೂ ಕೂಡ ಆ ವ್ಯಕ್ತಿತ್ವವನ್ನು ಅನುಸರಿಸಲು ಪ್ರಯತ್ನ ಪಡಬೇಕು. ಬಂಧುಗಳೇ, ಸತ್ಯವನ್ನು ಸತ್ಯ ಅಂತ ಹೇಳಿ, ಸುಳ್ಳನ್ನು ಸುಳ್ಳು ಅಂತ ಹೇಳಿ, ಸತ್ಯವನ್ನು ಸುಳ್ಳು ಮಾಡೋದು, ಸುಳ್ಳನ್ನು ಸತ್ಯ ಮಾಡೋದು ಇತಿಹಾಸಕ್ಕೆ ಮಾಡುವಂಥ ದ್ರೋಹ ಅಂತ ಬಾಬಾ ಸಾಹೇಬರು ಯಾವಾಗಲೂ ನಂಬಿದ್ರು, ಹಾಗೆ ಬದುಕಿದ್ರು ಕೂಡ. ಸನ್ಮಾನಕ್ಕೆ ಆಸೆ ಪಡದೆ, ಅಪಮಾನಕ್ಕೆ ಅಂಜದೆ, ಬಿಸಿಲು ಮಳೆಗಳನ್ನು ಲೆಕ್ಕಿಸದೆ ತನಗೆ ಜನ್ಮ ನೀಡಿದಂತಹ ರಾಷ್ಟ್ರದ ಜನಾಂಗದ ಏಳಿಗೆಗಾಗಿ ದುಡಿಯುವಂತಹ ಕರ್ತವ್ಯಶೀಲರೇ ಧನ್ಯರು ಎಂಬಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬಿಟ್ಟು ಹೋಗಿದ್ದಾರೆ. ಭಾರತ ಇಂದು ವಿದೇಶದ ಮುಂದೆ ಕೈಚಾಚಿ ನಿಂತಿದೆ. ವಿದೇಶದ ಸಾಲದಿಂದ ನಾವು ರಾಷ್ಟ್ರವನ್ನು ಮುನ್ನಡೆಸ್ತಾ ಇದ್ದೀವಿ. ಸ್ವಾಭಿಮಾನದ ದೇಶ ಆಗಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಸ್ವಾಭಿಮಾನಿಗಳಾಗಬೇಕು, ನಾವೆಲ್ಲರೂ ಸ್ವಾವಲಂಬಿಗಳಾಗಬೇಕು. ಆಗ ಮಾತ್ರ ದೇಶ ಸುಭಿಕ್ಷವಾಗುತ್ತೆ. ಭಾರತದ ಭಾಗ್ಯವಿಧಾತನಾದಂತಹ ಅಂಬೇಡ್ಕರ್ ಅವರನ್ನು ಅನುಸರಿಸುವ ಮೂಲಕ ನಾವು ನೀವೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗಬಹುದು. ಬನ್ನಿ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುವ ಈ ಭೀಮಗೀತೆಯನ್ನು ಕೇಳಿ ಬರೋಣ. ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ, ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ ನಡೆವುದೆಮ್ಮ ಮನದ ಇಂಗಿತ. ಅಂತ ಧೀರ ಜನಕ್ಕೆ ಭೀಮ ಸ್ವಾಗತ, ನಡೆವುದೆಮ್ಮ ಮನದ ಇಂಗಿತ. ಅಂತ ಧೀರ ಜನಕ್ಕೆ ಭೀಮ ಸ್ವಾಗತ. ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ, ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ. Thank you.
ಸತ್ಯವೆಂದು ಹೇಳುವ, ನಾವು ಸತ್ಯಮೇವ ಜಯತೆ ಎಂದು ಬಾಳುವ. ಸತ್ಯವನ್ನು ಸತ್ಯವೆಂದು ಹೇಳುವ, ನಾವು ಸತ್ಯಮೇವ ಜಯತೆ ಎಂದು ಬಾಳುವ. ಜನ್ಮ ಸಿದ್ಧ ವ್ಯಕ್ತಿ ಘನತೆ ಭೀಮ ಕೊಟ್ಟ ಸರ್ವ ಸಮತೆ, ಜನ್ಮ ಸಿದ್ಧ ವ್ಯಕ್ತಿ ಘನತೆ ಭೀಮ ಕೊಟ್ಟ ಸರ್ವ ಸಮತೆ. ಸಂವಿಧಾನ ಬದ್ಧ ಎಂದು ಸಾರುವ, ಸದಾ ಭೀಮ ಮಾರ್ಗದಲ್ಲೇ ಮುಂದೆ ಸಾಗುವ. ಸಂವಿಧಾನ ಬದ್ಧ ಎಂದು ಸಾರುವ, ಸದಾ ಭೀಮ ಮಾರ್ಗದಲ್ಲೇ ಮುಂದೆ ಸಾಗುವ. ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ, ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ. ಮೆಚ್ಚುವಂತ ಜನ ಸೇವಕರಾಗುವ, ಭೀಮ ನಿಚ್ಚೆಯನ್ನು ಜಗಕ್ಕೆಲ್ಲ ಸಾರುವ. ಲೋಕ ಮೆಚ್ಚುವಂತ ಜನ ಸೇವಕರಾಗುವ, ಭೀಮ ನಿಚ್ಚೆಯನ್ನು ಜಗಕ್ಕೆಲ್ಲ ಸಾರುವ. ನಿಸ್ವಾರ್ಥ ಪ್ರಾಮಾಣಿಕ ಬುದ್ಧ ಭೂಮಿ ಇರುವ ತನಕ, ನಿಸ್ವಾರ್ಥ ಪ್ರಾಮಾಣಿಕ ಬುದ್ಧ ಭೂಮಿ ಇರುವ ತನಕ. ಸಕಲ ತ್ಯಾಗಗಳಿಗೂ ಸಿದ್ಧರಾಗುವ, ಸದಾ ಭೀಮ ಮಾರ್ಗದಲ್ಲೇ ಗೆಲುವ ಕಾಣುವ. ಸಕಲ ತ್ಯಾಗಗಳಿಗೂ ಸಿದ್ಧರಾಗುವ, ಸದಾ ಭೀಮ ಮಾರ್ಗದಲ್ಲೇ ಗೆಲುವ ಕಾಣುವ. ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ, ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ. ಜನಾಂಗದ ಏಳ್ಗೆಗಾಗಿ ದುಡಿಯುವ, ನಾವು ಕರ್ತವ್ಯಶೀಲರಾಗಿ ಬಾಳುವ. ಜನಾಂಗದ ಏಳ್ಗೆಗಾಗಿ ದುಡಿಯುವ, ನಾವು ಕರ್ತವ್ಯಶೀಲರಾಗಿ ಬಾಳುವ. ಸನ್ಮಾನಕ್ಕೆ ಆಸೆ ಪಡದೆ ಅಪಮಾನಕ್ಕೆ ಅಂಜದೆ, ಸನ್ಮಾನಕ್ಕೆ ಆಸೆ ಪಡದೆ ಅಪಮಾನಕ್ಕೆ ಅಂಜದೆ. ದುಡಿದು ಧನ್ಯರಾಗುವ ಬಿಸಿಲ ಮಳೆಯ ಲೆಕ್ಕಿಸದೆ, ದುಡಿದು ಧನ್ಯರಾಗುವ ಬಿಸಿಲು ಮಳೆಯ ಲೆಕ್ಕಿಸದೆ. ಮಡಿದು ಮಾನ್ಯರಾಗುವ ಅನ್ಯದಾರಿ ಹಿಡಿಯದೆ, ಮಡಿದು ಮಾನ್ಯರಾಗುವ ಅನ್ಯದಾರಿ ಹಿಡಿಯದೆ. ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ, ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ. ನಡೆವುದೆಮ್ಮ ಮನದ ಇಂಗಿತ, ಅಂತ ಧೀರ ಜನಕ್ಕೆ ಭೀಮ ಸ್ವಾಗತ. ನಡೆವುದೆಮ್ಮ ಮನದ ಇಂಗಿತ, ಅಂತ ಧೀರ ಜನಕ್ಕೆ ಭೀಮ ಸ್ವಾಗತ. ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ, ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ, ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ. ಬಂಧುಗಳೇ, ಅಂಬೇಡ್ಕರ್ ವಾಣಿ ಪರಿವರ್ತನಾ ಗಾನಯಾನದಲ್ಲಿ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ. ವಿರಾಮದ ನಂತರ ಅಂಬೇಡ್ಕರ್ ವಾಣಿ ಪರಿವರ್ತನಾ ಗಾನಯಾನಕ್ಕೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಆದರದ ಸ್ವಾಗತ.
ಬಂಧುಗಳೇ, ಭಾರತದಲ್ಲಿ ಸಮಸ್ಯೆಗಳಿವೆ. ಎಷ್ಟು ಸಮಸ್ಯೆಗಳಿವೆ ಅಂತ ಹೇಳಿದ್ರೆ, ಶತಶತಮಾನಗಳಿಂದಲೂ ಸಮಸ್ಯೆಗಳಿಗೆ ಹೆಸರುವಾಸಿಯಾಗಿ ಬಂದಂಥ ದೇಶ ಭಾರತ. ಇವತ್ತಿಗೂ ಇನ್ನಿನ್ನೂ ಪ್ರಜ್ಞಾವಂತರು, ವಿದ್ಯಾವಂತರು, ಬುದ್ಧಿವಂತರು ಇದ್ದಾಗಿಯೂ ಕೂಡ ನಾವಿನ್ನೂ ಸಮಸ್ಯೆಗಳ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದೇವೆ, ಸಮಸ್ಯೆಗಳ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದೇವೆ. ಏನೇನು ಸಮಸ್ಯೆಗಳಿದೆ? ಅಯ್ಯೋ, ಭಾರತ ಬಡರಾಷ್ಟ್ರ, ಭಾರತದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ, ಭಾರತದಲ್ಲಿ ಮೂಢನಂಬಿಕೆಗಳು ತುಂಬಿ ತುಳುಕ್ತಾ ಇದೆ, ಭಾರತದಲ್ಲಿ ಇನ್ನೂ ಹೆಣ್ಣಿಗೆ ಸ್ವಾತಂತ್ರ್ಯ ಬಂದಿಲ್ಲ, ಭಾರತದಲ್ಲಿ ಜಾತೀಯತೆ ಇದೆ, ಭಾರತದಲ್ಲಿ ಅಸ್ಪೃಶ್ಯತೆ ಇದೆ, ಭಾರತದಲ್ಲಿ 3 ಕೋಟಿ ದೇವರಿದ್ದಾಗ್ಯೂ ಕೂಡ ಭಾರತದ ಸಮಸ್ಯೆಗಳು ಬಗೆಹರಿದಿಲ್ಲ. ಹೀಗೆ ಸಮಸ್ಯೆಗಳ ಬಗ್ಗೆನೇ ಚಿಂತೆ ಮಾಡದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಶತಶತಮಾನಗಳಿಂದ ನರಳುತ್ತಿರುವಂತಹ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಲ್ಲಿ ಪ್ರಯತ್ನ ಮಾಡಿದರು. ಆ ಪರಿಹಾರಗಳೆಂದರೆ, ಯಾವ ಜನ ಸಮುದಾಯ ವಿದ್ಯೆಯಿಂದ, ಆಸ್ತಿಯಿಂದ, ಅಧಿಕಾರದಿಂದ ವಂಚಿತವಾಗಿತ್ತೋ ಆ ಎಲ್ಲರಿಗೂ ವಿದ್ಯೆ, ಆಸ್ತಿ, ಅಧಿಕಾರ ಮತ್ತೆ ಲಭಿಸಬೇಕು, ಅದೇ ನಿಜವಾದಂಥ ಪರಿಹಾರ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಬರಹಗಳು, ತಮ್ಮ ಭಾಷಣಗಳು, ತಮ್ಮ ಜೀವಿತ ಕಾಲದ ಹೋರಾಟದಲ್ಲಿ ಹೇಳ್ತಾ ಬಂದರು. ಭಾರತದ ಒಡೆದ ಜಾತಿಗಳೆಲ್ಲ ಒಂದಾಗಿ, ನಾವು ಭಾರತೀಯರು, ನಮಗೆ ಜಾತಿ ಧರ್ಮಗಳಿಲ್ಲ ಎಂದು ಮುಂದಾಗಿ ನಿಂತಾಗ ನಿಜಕ್ಕೂ ಭಾರತದ ಸಮಸ್ಯೆ ಏಳ ಹೆಸರಿಲ್ಲದಂತೆ ಮರೆಯಾಗುತ್ತೆ ಅಂತ ಒಂದು ಹಾಡು ಭಾರತದ ಬಹುಜನರನ್ನು ಬಾಧಿಸುತ್ತಿರುವ ರೋಗ ರುಜಿನಗಳಿಗೆಲ್ಲ ದಿವ್ಯೌಷಧ ಒಂದೇ, ಅದು ಅಂಬೇಡ್ಕರ್ವಾದ, ಅದು ಸಮಾನತೆಯ ವಾದ ಎಂದು ಹೇಳುವ ಈ ಹಾಡನ್ನು ಕೇಳಬರೋಣ. ಭಾರತದ ನಮ್ಮ ಭಾರತದ ಬಹುಜನರನ್ನು ಬಾಧಿಸುತ್ತಿರುವ ರೋಗ ರುಜಿನಗಳಿಗೆಲ್ಲ ದಿವ್ಯೌಷಧ ಒಂದೇ, ಅದೇ ಭೀಮವಾದ. ದಿವ್ಯೌಷಧ ಒಂದೇ, ಅದೇ ಭೀಮವಾದ. ಸಮತೆ ಸ್ವಾತಂತ್ರ್ಯ ಸೋದರತೆ ಜೀವಾಳವೆಂದ ಅಂಬೇಡ್ಕರ್ ವಾದ, ಅದೇ ಭೀಮವಾದ. ಅದೇ ಭೀಮವಾದ ಅಂಬೇಡ್ಕರ್ ವಾದ. ಭಾರತದ ನಮ್ಮ ಭಾರತದ ಬಹುಜನರನ್ನು ಬಾಧಿಸುತ್ತಿರುವ ರೋಗ ರುಜಿನಗಳಿಗೆಲ್ಲ ದಿವ್ಯೌಷಧ ಒಂದೇ, ಅದೇ ಭೀಮವಾದ. ದಿವ್ಯೌಷಧ ಒಂದೇ, ಅದೇ ಭೀಮವಾದ. ಅನಾರೋಗ್ಯವೋ ನಿರುದ್ಯೋಗವೋ ಅಜ್ಞಾನವೋ ಅನಕ್ಷರತೆಯೋ, ಅನಾರೋಗ್ಯವೋ ನಿರುದ್ಯೋಗವೋ ಅಜ್ಞಾನವೋ ಅನಕ್ಷರತೆಯೋ, ಅಸಮಾನತೆಯೋ ಮೂಢನಂಬಿಕೆಯೋ ಬಡತನವೋ ಜನಸಂಖ್ಯಾ ಸ್ಫೋಟವೋ, ಅಸಮಾನತೆಯೋ ಮೂಢನಂಬಿಕೆಯೋ ಬಡತನವೋ ಜನಸಂಖ್ಯಾ ಸ್ಫೋಟವೋ. ಭಾರತದ ನಮ್ಮ ಭಾರತದ ಬಹುಜನರನ್ನು ಬಾಧಿಸುತ್ತಿರುವ ರೋಗ ರುಜಿನಗಳಿಗೆಲ್ಲ ದಿವ್ಯೌಷಧ ಒಂದೇ, ಅದೆ ಭೀಮವಾದ. ದಿವ್ಯೌಷಧ ಒಂದೇ, ಅದೆ ಭೀಮವಾದ. ಶೋಷಿತರಿಗೆ ಸಮಪಾಲು ನೀಡುವುದೇ ಶ್ರೇಷ್ಠ ಮಾರ್ಗವೆಂದ ಅಂಬೇಡ್ಕರ್ ವಾದ, ಅದೆ ಭೀಮವಾದ. ಅದೇ ಭೀಮವಾದ. ಭಾರತದ ನಮ್ಮ ಭಾರತದ ಬಹುಜನರನ್ನು ಬಾಧಿಸುತ್ತಿರುವ ರೋಗ ರುಜಿನಗಳಿಗೆಲ್ಲ ದಿವ್ಯೌಷಧ ಒಂದೇ, ಅದೇ ಭೀಮವಾದ. ದಿವ್ಯೌಷಧ ಒಂದೇ, ಅದೇ ಭೀಮವಾದ.
ಉದಾರೀಕರಣದ ವಿಕೃತ ರೂಪವೋ ಖಾಸಗೀಕರಣದ ಕರ್ಮ ಕಾಂಡವೋ ಉದಾರೀಕರಣದ ವಿಕೃತ ರೂಪವೋ ಖಾಸಗೀಕರಣದ ಕರ್ಮ ಕಾಂಡವೋ ಜಾಗತೀಕರಣದ ಮಾಯಾ ಜಾಲವೋ ಮನುವಾದದ ಮೋಸದ ಫಲವೋ ಜಾಗತೀಕರಣದ ಮಾಯಾ ಜಾಲವೋ ಮನುವಾದದ ಮೋಸದ ಫಲವೋ ಭಾರತದ ನಮ್ಮ ಭಾರತದ ಬಹುಜನರನ್ನು ಬಾಧಿಸುತ್ತಿರುವ ರೋಗ ರುಜಿನಗಳಿಗೆಲ್ಲ ದೇವರ ಔಷಧವೊಂದೇ ಅರಿಭೀಮವಾದ ದೇವರ ಔಷಧವೊಂದೇ ಅರಿಭೀಮವಾದ ರಾಜಕೀಯ ಅಧಿಕಾರವೊಂದೇ ರಾಜಮಾರ್ಗವೆಂದ ಅಂಬೇಡ್ಕರ್ವಾದ ಅರಿಭೀಮವಾದ ರಾಜಕೀಯ ಅಧಿಕಾರವೊಂದೇ ರಾಜಮಾರ್ಗವೆಂದ ಅಂಬೇಡ್ಕರ್ವಾದ ಅರಿಭೀಮವಾದ ಅರಿಭೀಮವಾದ ಅಂಬೇಡ್ಕರ್ವಾದ ಭಾರತದ ನಮ್ಮ ಭಾರತದ ಬಹುಜನರನ್ನು ಬಾಧಿಸುತ್ತಿರುವ ರೋಗ ರುಜಿನಗಳಿಗೆಲ್ಲ ಔಷಧವೊಂದೇ ಅರಿಭೀಮವಾದ ಔಷಧವೊಂದೇ ಅರಿಭೀಮವಾದ ಸಮತೆ ಸ್ವಾತಂತ್ರ್ಯ ಸೋದರತೆ ಜೀವಾಳವೆಂದ ಅಂಬೇಡ್ಕರ್ವಾದ ಅರಿಭೀಮವಾದ ಶೋಷಿತರಿಗೆ ಸಮಪಾಲು ನೀಡುವುದೇ ಶ್ರೇಷ್ಠ ಮಾರ್ಗವೆಂದ ಅಂಬೇಡ್ಕರ್ವಾದ ಅರಿಭೀಮವಾದ ಅಬಲರೆಲ್ಲ ಅಧಿಕಾರವ ಪಡೆದು ಸಬಲರಾಗುವುದೇ ಅಂಬೇಡ್ಕರ್ವಾದ ಅರಿಭೀಮವಾದ ರಾಜಕೀಯ ಅಧಿಕಾರವೊಂದೇ ರಾಜಮಾರ್ಗವೆಂದ ಅಂಬೇಡ್ಕರ್ವಾದ ಅರಿಭೀಮವಾದ ಬಂಧುಗಳೇ, ಅಂಬೇಡ್ಕರ್ ವಾಣಿ ಪರಿವರ್ತನಾ ಗಾನಯಾನದಲ್ಲಿ ಇದುವರೆಗೂ ಅನೇಕ ಹಾಡುಗಳು, ಅನೇಕ ಹಾಡುಗಳೊಂದಿಗೆ ಅದಕ್ಕೆ ಪೂರಕವಾದ ವಿಚಾರಗಳನ್ನು ಕೂಡ ತಮ್ಮ ಮುಂದೆ ಬಿಡಿಸಿಟ್ವಿ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ತಾವೆಲ್ಲರೂ ಕೂಡ ಅಳವಡಿಸ್ಕೊಳ್ತೀರಿ ಎನ್ನುವಂಥ ನಂಬಿಕೆಯ ಮೇಲೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹಾಡುಗಳೊಂದಿಗೆ, ಮತ್ತಷ್ಟು ವಿಚಾರಗಳೊಂದಿಗೆ ತಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಕೂಡ ಶರಣು ಶರಣಾರ್ಥಿ. ಬಸವಲಿಂಗ